ಹಲೋ, ಯಾರು? ನಮಸ್ಕಾರ, ಮಂಜುನಾಥ್ ಹೆಗಡೆ ಅಂತ, ಶಿರಸಿ ಅವರು. ಏನು ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಯಾವ ವಿಚಾರ? ಲೌಕಿಕವಾದ ವಿಚಾರ, ದೇವರ ವಿಚಾರ, ದೇವರ ವಿಚಾರ ಹೇಳ. ನಾನು ಒಂದ್ ಕಡೆಯಿಂದ ಭೂಮಿಯನ್ನು ಮಾರಿ ಮತ್ತೊಂದ್ ಕಡೆ ಬಂದು ಸೆಟ್ಲ್ ಆಗಿದ್ದೇನೆ. ನನ್ನ ಭೂಮಿಯ ಮೇಲುಪಟ್ಟು ಒಂದು ಈಶ್ವರಲಿಂಗ ಇದೆ. ಒಂದು ಈಶ್ವರಲಿಂಗ ಇದೆ ನನ್ನ ಭೂಮಿಯಿಂದ ಮೇಲೆ ಒಂದು 100 ಮೀಟರ್ ಅಂತರದಲ್ಲಿ, ಗುಡ್ಡದ ಮೇಲೆ. ಅದು ಕೂಡ ಬಯಲಲ್ಲಿದೆ. ಆಮೇಲೆ ನನ್ನ ತೋಟದ ಕೆಳಭಾಗದಲ್ಲಿ ಒಂದು ಈಶ್ವರಲಿಂಗ ಇದೆ. ಹಾಗೆ ನೋಡಿದಾಗ ನಮ್ಮ ಗ್ರಾಮದ ದೇವಸ್ಥಾನ ಅಂತ ಕರೆಯುವಂತ ಈಶ್ವರಲಿಂಗ, ಅದು ದೇವಸ್ಥಾನ ಎಲ್ಲ ಇದೆ. ಉಳಿದ 4 ಲಿಂಗಗಳು ಕಂಡು ಬರ್ತವೆ ನನಗೆ, ಒಂದೇ ಸರಳ ರೇಖೆಯಲ್ಲಿ ಕಂಡು ಬರ್ತವೆ. ಆ ಒಂದು ಲಿಂಗವನ್ನ ಯಾವ್ದೋ ಒಂದು ಕಾಲದಲ್ಲಿ ಅದನ್ನ ಭಿನ್ನ ಮಾಡಿ ಕಿತ್ತೋಗದು ಮಾಡಿದ್ದಾರೆ. ಅದನ್ನ ನಾನು ಪುನಃ ಪ್ರತಿಷ್ಠೆ ಕೈ ಹಾಕಬಹುದು, ಬಿಡಬಹುದು? ಸಾಲ ಎಷ್ಟಿದೆ ನಿಮಗೆ? ಸಾಲ ಇದೆ. ಎಷ್ಟು? ಸಾಮಾನ್ಯ ಒಂದು 80 ಲಕ್ಷ ಇದೆ. ಸಾಲ ತೀರಿಸೋ ಫಸ್ಟ್ ಕೋತಿ. ಸಾಲ ತೀರಿಸೋದಾಯ್ತು, ನಾಚಿಕೆ ಆಗುತ್ತೆ. ಇನ್ನೊಂದು ಮಾತನ್ನು ಕೇಳ್ತೇನೆ. ನನಗೆ ನನ್ನ ಕುಟುಂಬದಲ್ಲಿ ನನ್ನ ಮೂಲ ಜಮೀನಿನಲ್ಲಿ ಸಾಲ ಇದ್ದಾಗಲೇ ಈಶ್ವರಲಿಂಗ ಸಿಕ್ಕಿದೆ. ನಾನು ಅದನ್ನ ಇವತ್ತಿನವರೆಗೂ ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ. ಅಯ್ಯೋ, ನೀನ್ ಯಾವನು ನನಗೆ ಸಿಕ್ಕದೆ? ಸಾಲ ತೀರಿಸೋ, ನೀನ್ ಸಾಲ ಇದ್ಕೊಂಡು ಶಿವಲಿಂಗ ಪ್ರತಿಷ್ಠೆ ಮಾಡಿದ್ರೆ ಶಿವಲಿಂಗ ಕೇಳತ್ತೆ. ಥೂ, ಇದು ಅಸಹ್ಯ. ಇದು ನೀನು ನನ್ನ ಮನೆಗೆ ಊಟಕ್ಕೆ ಬರ್ತೀಯ ಅಂತ ಇಟ್ಕೋ, ನಾನು ಅವ್ರಿವ್ರ ಮನೆ ಭಿಕ್ಷೆ ಬೇಡಿ ನಿನಗೆ ಅನ್ನ ಇಟ್ರೆ ಇಷ್ಟ ಪಡ್ತೀಯನೋ? ಹಂಗೆ ದೇವ್ರಿಗೆ ಇಷ್ಟ ಆಗಲ್ಲ. ಅಲ್ಲ, ಅದನ್ನ ತೀರಿಸ್ತೇನೆ. ನೀನೇ ಕಷ್ಟದಲ್ಲಿದ್ರೆ ಸಾಲ ತೀರಿಸೋ ಮೊದ್ಲು ಮತ್ತೆ ಶಿವಲಿಂಗ, ಶಿವಲಿಂಗ ಇದೆಯಲ್ಲನೋ, ಅದನ್ನ ಭಿನ್ನ ಯಾಕಾಯ್ತೇಳು? ಯಾವ್ದೋ ಕಾಲದಲ್ಲಿ ನಿಧಿಕೋರರು ಯಾರೋ, ಆಯ್ತಪ್ಪ, ನಿಧಿಕೋರರು ತೆಗಿತಾ ಇದ್ರೆ ಶಿವ ಯಾಕೆ ಸುಮ್ನೆ ಇದ್ದಾಳು? ಅವನಿಗೆ ಅದು ಇಷ್ಟ ಇತ್ತು ಅಂತ. ಅದನ್ನೇ ಭೋಗ ಅಂತಾರೆ, ಶಿಲಾಭೋಗ ನರಭೋಗ ಅಂತಾನೆ. ಔರಂಗಜೇಬ ಕೆಡುವುದ ನಮ್ಮ ವಾರಣಾಸಿಯ ಶಿವಲಿಂಗವನ್ನ, ಮೊಹಮ್ಮದ್ ಗಜ್ನಿ ಗೋರಿಗಳು ಕೆಡುವುದ್ರು ಅನೇಕ ಲಿಂಗಗಳನ್ನ, ಸೋಮನಾಥ ಲಿಂಗವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅವನು ಅವನ ಪ್ಯಾಲೇಸ್ಗೆ ಮೆಟ್ಲು ಮಾಡಿಕೊಂಡಿದ್ದ. ಅದು ಶಿಲಾಭೋಗ. ಅದು ಮತ್ತೆ ಇವಾಗ ಪುನರ್ ಜೀರ್ಣವಾಗಿ ಇವಾಗ ಅಯೋಧ್ಯ ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರ ಆಗ್ತಾ ಇದೆ. ಇದು ಶಿಲಾಭೋಗ, ಸಮಯ ಬರ್ಬೇಕು ಅದಕ್ಕೆ. ಅದೇ ಏನು ಇವಾಗ ನಾವ್ ದೇವರುಗಳಿಗೆ ಬೇಸರ ಆಗೋಗುತ್ತೆ ಒಂದೊಂದ್ಸಲ ಈ ಮನುಷ್ಯ ಮಾಡೋ ಹುಚ್ಚುತನದಿಂದ. ಅದಕ್ಕೆ ಅವರು ಹಂಗೆ ಭೋಗ ಕೊಟ್ಟೋಗ್ತಾರೆ ಅದನ್ನ. ಅಗೋ, ಅದು ಒಂದು ರೀತಿಯ ಏನು ಬೇಡ, ಈ ಸವಾಸಗಳೇ ಬೇಡ, ಇವರು ಮೋಸಗಳೇ ಬೇಡ ಅಂತ ಹೇಳಿ ಭೋಗ ಕೊಟ್ಟೋಗ್ತಾರೆ. ಮತ್ತೊಂದು ಮಾತು, ಇದು ಕೇಳೋದು ಮುಗಿಸೋ. ಹೀಗೆ ದೇವಸ್ಥಾನಗಳು ಎಷ್ಟೋ ಕಡೆ ಶಿಥಿಲತೆಯನ್ನು ಕಾಣುತ್ತೆ. ಮತ್ತೆ ಅದಕ್ಕೆ ಸಂದರ್ಭ ಬರುತ್ತೆ, ಸಾಕು ಈ ತಪಸ್ಸು, ಮತ್ತೆ ಜನ ಸರಿಯಾಗಿ ನೋಡ್ಕೋಬಹುದು ನಮ್ಮನ್ನ ಅನ್ನೋ ಭಾವನೆಗೆ ಮತ್ತೆ ಆರಂಭ ಆಗತ್ತೆ. ಹಂಗೆ ನೀನ್ ಸಾಲ ತೀರಿಸ ಮೊದ್ಲು, ಸಾಲ ತೀರಿಸಿದ್ಮೇಲೆ ಮತ್ತೆ ಅದೇ ಮಾತಾಡ್ತೀಯ? ನಿಂದೇ ಸಾಲ ಮಾಡಿಲ್ಲ ಗುರುವೇ. ಏನೇ ಆಗಿರ್ಲಿ, ನಿಂದು ಫಸ್ಟ್ ನೀನ್ ತೀರಿಸುವಂತ ಮಾರ್ಗನೂ ಇದೆ. ನೀನೇ ಒಂದು ಸರಿಯಾಗಿ ನಿಂತಿಲ್ಲ, ಇನ್ನೊಬ್ಬರನ್ನ ತಲೆ ಮೇಲೆ ಎತ್ಕೊಳಕ್ ಹೋಗ್ತೀಯನಾ? ನೀನೇ ಮುಳುಗೋಗ್ತಾ ಇದೀಯಾ ಫಸ್ಟ್. ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೆ. ನೀನು ಒಂದು ಶಿವಲಿಂಗನೇ ಅಲ್ವಾ? ಏ ಬಸವಣ್ಣ ಅವ್ರು ಹೇಳಿದ್ರು ಜಂಗಮ ಲಿಂಗ ಸ್ಥಾವರ ಲಿಂಗ ಅಂತ. ನೀನು ಒಂದು ಲಿಂಗ ಅಲ್ಲೇನಾ? ನಮ್ಮ ಆತ್ಮದಲ್ಲೇ ದೇವರು ಇದ್ದಾನೆ. ಏಯ್ ಅಲ್ಲೇ, ಏಯ್ ಮೆಂಟಲ್, ನಾನು ಮಾತಾಡೋದು ಕೇಳಕೋ. ನೀನು ಒಂದು ಲಿಂಗ ಅಲ್ಲೇನಾ? ಫುಲ್ ಲಿಂಗ ಸ್ತ್ರೀಲಿಂಗ ಅರ್ಥ ಮಾಡ್ಕೋ. ನೀನು ಮುಳುಗೋಗ್ತಾ ಇದೀಯ, ನೀನೇ ಶಿಥಿಲವಾಗ್ತಾ ಇದೀಯ, ನೀನೇ ಪತನವಾಗ್ತಾ ಇದೀಯ. ನಿನ್ನನ್ನು ನೀನ್ ಸರಿ ಮಾಡ್ಕೊಂಬತ್ತೆ ಊರ್ ಲಿಂಗಗಳನ್ನ ಕಾಪಾಡುವಿಯಂತೆ.
ಇವಾಗ ಅಹೋರಾತ್ರ ಯಾಕೆ ಊರ್ ಲಿಂಗಗಳ ಕೆಲಸ ಮಾಡ್ತಾ ಇದ್ದಾನೆ, ಯಾಕೆ ಅಹೋರಾತ್ರ ಊರು ಉಪಕಾರಿಯಾಗಿದ್ದಾನೆ ಅಂದ್ರೆ, ಇವನು ಸಾಲವಿಲ್ಲದೆ ನಿಂತಿದ್ದಾನೆ, ಇವನಿಗೆ ಯಾವ ಯೋಚನೆ ಇಲ್ಲ. ಎಲ್ಲಾರು ಅಷ್ಟೇ, ನೀನು ಇವನಂತಾಗು. ಅಲ್ಲ, ಒಂದಲ್ಲ ಒಂದ್ ದಿವಸ ನಾ ಸಾಲ ವಿಮುಕ್ತ ಆಗ್ತೇನೆ, ಅದು ಆ ವಿಶ್ವಾಸ ಇದೆ ನನಗೆ. ಆ ಪ್ರಮಾಣದ ಉತ್ಪನ್ನ ಮತ್ತ ಭೂಮಿಯನ್ನು ಹೊಂದಿದ್ದೇನೆ, ನಾ ರೈತ ನಾನು. ಏನೇ ಆದ್ರೂ ಅತಿಯಾಗಿ ಮಾತಾಡ್ಬಿಡ, ಫಸ್ಟ್ ಸಾಲ ಇಲ್ಲದೆ ಬಂದು ನಾನು ಎದುರುಗಡೆ ನಿಂತ್ಕೊಂಡು ನೋಡೋಣ, ಯೋಗ್ಯವಾದ ಮಾತಾಡು. ಯಾವಾಗ್ಲೂ ಆಗೋದು ಏನ್ ನಿನಗೆ, ದೇವರೇ ಸ್ವಲ್ಪ ನಾನು ಏಯ್ ನನ್ನ ಡಿಸ್ಟರ್ಬ್ ಮಾಡ್ಬಿಡಿ ಅಂತ ಒಂದು ರೂಮಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ ಅಂತ ಇಟ್ಕೋ, ನೀನ್ ಹೋಗಿ ಬಾಗಿಲು ತಟ್ತೀಯನೋ ಕತ್ತೆ. ಹೌದು, ಆದ್ರಿಂದ ನಿಂದು ನೀನ್ ನೋಡ್ಕೋ, ಮತ್ತೆ ದೇವ್ರೆ ಹೇಳ್ತಾರೆ ಬಾಗಿಲು ತೆಕ್ಕೊಂಡು ಬಾಪ ನನ್ನ ಪೂಜಿಸು, ನಿನ್ನ ನಾನ್ ಪೂಜಿಸ್ತೀನಿ, ನನ್ನ ನೀನ್ ಪೂಜಿಸು ಅಂತ. ಅರ್ಥ ಆಯ್ತಾ? ಏ ದೇವರುಗಳು ಏನೋ ನಿಮ್ಗಳ ಹತ್ರ ಪೂಜೆ ಮಾಡ್ಕೊಳ್ಳೋ ಶೋಕ್ ಇದೆ ಅನ್ಕೊಂಡಿದೀರಾ ನೀವು? ದೇವರು ಯಾರ ಋಣದಲ್ಲಿ ಇರೋದಿಲ್ಲ, ನೀನ್ ಪೂಜಿಸಿದ್ರೆ ಇಮಿಡಿಯೇಟ್ಲಿ ನಿನಗೆ ಪೂಜಿಸ್ತಾರ ಅವರು. ನಿನಗೆ ಹೆಂಗ್ ಹೇಳಿ, ನಿಮ್ಗೆ ಇವೆಲ್ಲ ವೇದಗಳ ಸತ್ಯಗಳು, ವೇದಗಳ ಪ್ರಕಾರ ದೇವಸ್ಥಾನಗಳೇ ಇಲ್ಲ, ಎಲ್ಲೆಲ್ಲೂ ದೇವರಿದ್ದಾರೆ ಅಂತ ವೇದ ಹೇಳುತ್ತೆ. ಕಂಡ ಗುಂಡೆಲ್ಲ ಶಿವಲಿಂಗವೇ ಅಂತ ಹೇಳುತ್ತೆ. ಬಂಡೆಯಲ್ಲೂ ದೇವರಿದ್ದಾನೆ, ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ ಅನ್ನತ್ತೆ ವೇದ. ಹಾಗಿರುವಾಗ ದೇವಸ್ಥಾನದಲ್ಲಿ ಹೆಂಗಿರುತ್ತೆ? ದೇವಸ್ಥಾನ ಇರೋದು ವೇದಗಳನ್ನ ಅರ್ಥ ಮಾಡಿಸ್ಲಿಕ್ಕೆ. ಅರ್ಥ ಮಾಡ್ಕೋ, ನೀನು ನಿಂದು ನೋಡ್ಕೋ. ಇವಾಗ ನೀನ್ ಸರಿಯಾಗಾದ್ಮೇಲೆ ಇನ್ನೊಬ್ರದ್ ನೋಡ್ಕೋ. ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೆ ಏರ್ ಹೋಸ್ಟೆಲ್ ಏನ್ ಹೇಳ್ತಾರೆ ಗೊತ್ತಾ, ಮಕ್ಕಳಿರೋರೆಲ್ಲ ಫಸ್ಟ್ ಏರೋಪ್ಲೇನ್ ಕಷ್ಟಕ್ಕೀಡಾದಾಗ ಫಸ್ಟ್ ಆಕ್ಸಿಜನ್ ನಿಮ್ ಮೂಗ್ ಹಾಕೊಳ್ಳಿ, ಮತ್ತೆ ಮಗು ಮೂಗ್ ಹಾಕಿ ಅಂತಾರೆ. ಅಂದ್ರೆ ಅರ್ಥ ಏನ್ ಹೇಳು, ಮಗು ಸ್ವಲ್ಪ ಆದ್ರೂ ಇರುತ್ತೆ ಉಸಿರಿಲ್ದೆ, ನೀನ್ ಇರೋಕ್ಕಾಗಲ್ಲ, ಮತ್ತೆ ನೀನ್ ಹಾಕೊಂಡ ಮೇಲೆ ನಿನ್ನ ಉಸಿರು ಬಂದ್ಮೇಲೆ ನೀ ಇನ್ನೊಬ್ಬರನ್ನ ಕಾಪಾಡಬಹುದು ಅಂತ ಅದ್ರ ಅರ್ಥ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ದೇವರು ಗಿಂತ ಶಕ್ತಿಶಾಲಿ ಇದಾನೇನೋ, ಯಾರಾದ್ರೂ ಕೆಡುತ್ತಾ ಇದ್ರೆ ಸುಮ್ನೆ ಇರ್ತಾನೇನೋ ದೇವರು? ಯಾಕೆ ಅಂದ್ರೆ ಬೇಸರ ಆಗೋಗಿದೆ ದೇವರಿಗೆ. ನಾವು ನಮ್ಮ ತನವನ್ನ ಕಳೆದುಕೊಂಡಾಗ ದೇವರು ಅಜ್ಞಾತ ಕೊಟ್ಟೋಗ್ತಾರೆ. ದೇವ್ರು ಹೇಳ್ತಾರೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನ ಚೈವ ವ್ಯಕ್ತ ಕಾಪರಿ ದೇವನ. ಏನ್ ಗೊತ್ತಾ, ತನಗೆ ಇಷ್ಟ ಬಂದಾಗ ವ್ಯಕ್ತ ಆಗ್ತಾನೆ, ತಮ್ಗೆ ಇಷ್ಟ ಬಂದಾಗ ಅವ್ಯಕ್ತ ಆಗ್ತಾನೆ, ಅದಕ್ಕೆ ಅನೇಕ ಕಾರಣಗಳು ಹುಡುಕೋತಾನೆ. ಹಾಗಂತ ಹೇಳಿತನಾನು ಒಳ್ಳೇದಲ್ಲ. ನೀವೆಂಗೆ ಆ ದೇವ್ರನ್ನ ಕಾಪಾಡ್ತೀರಿ? ಮೊದಲು ಆ ದೇವರು ನಿನ್ನನ್ನು ಬಿಟ್ಟು ಓಡ ಹೋಗದಂಗ್ ನೋಡ್ಕೋಬೇಕು. ಈವಾಗ ನೋಡಿ, ತಿರುಪತಿ ಸ್ವಲ್ಪ ದಿವಸಕ್ಕೆ ಬೇಜಾರಾಗ್ಬಿಡುತ್ತೆ ದೇವ್ರಿಗೆ. ಈಗಾಗ್ಲೇ ಹಣಕಾಸಿನಿಂದ ಓಡ್ತಾ ಇದಾರೆ, ದರ್ಶನಕ್ಕೆಲ್ಲ ಅಧರ್ಮ ದರ್ಶನ ಧರ್ಮ ದರ್ಶನ, ಇವೆಲ್ಲ ನಿಂತ್ಕೋಬೇಕು. ದುಡ್ಡಿದ್ದವರು ಧರ್ಮಿಗಳು, ಇಲ್ಲದೆ ಹೋದವರು ಅಧರ್ಮಿಗಳು. ಇವಾಗ ತುಂಬಾ ದುಃಖ ಪಡ್ತಿದ್ದ ಅಹೋರಾತ್ರ. ಈ ಕೈಲಾಸ ಪರ್ವತ ಇಷ್ಟು ಪವಿತ್ರವಾಗಿದೆಯಲ್ಲ, ಚೈನಾಗೆ ಹಾಕೊಟ್ಟೋಯ್ತು, ಶಿವ ಯಾಕೆ ಹಿಂಗ್ ಮಾಡಿದ್ದು ಅನ್ನೋ ಫೀಲಿಂಗ್ ಬಂತು ಕೊನೆಗೆ. ಮತ್ತೆ ಕೈಲಾಸಕ್ಕೆ ಕರೆಸ್ಕೊಂಡ್ರು ದೇವರು. ಕೈಲಾಸಕ್ಕೆ ಹೋದಾಗ ಅಲ್ಲಿ ಬೆಟ್ಟದ ಬುಡದಲ್ಲಿ ಒಂದು ಕಾರ್ ಇಲ್ಲ, ಈಕೋ ಫ್ರೆಂಡ್ಲಿ ಜೀಪ್ಸ್ ಒಂದ್ ಎರಡಿತ್ತು, ಮಿಕ್ಕಿರೋದೆಲ್ಲ ಕುದುರೆಗಳೇ. ಒಂದು ಬಿಲ್ಡಿಂಗ್ ಹಿಂದ್ಗಡೆ, ನಮ್ಮ ಭಾರತದ ಅಧೀನದಲ್ಲಿದ್ದಾಗ ಸೋಮದ್ವಾರದಲ್ಲಿ ಒಂದು ಜನ ಉಳ್ಕೊಳ್ಳಕ್ಕೆ ಅಂತ ಒಂದು ಮಾಡಿರೋ ಒಂದು ಛತ್ರ ತರ ಇದೆ, ಅದು ಇವತ್ತಿಗೂ ಇದೆ. ನಮ್ಮೂರಿನ ಸ್ಕೂಲ್ ಬಿಲ್ಡಿಂಗ್ ತರ ಇದೆ ಅಷ್ಟೇ. ಅವ್ರ ಕೈಗೆ ಬಂದ್ಮೇಲೆ ಅವರು ಒಂದು ಚೂರು ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಲ್ಲಿ. ಒಂದು ವೇಳೆ ನೀನ್ ಹೇಳು ಅದು ನಮ್ಮ ಭಾರತದ ಹಿಡಿತದಲ್ಲಿ ಇದ್ದಿದ್ರೆ, ಕೈಲಾಸ ಪರ್ವತದ ಉದ್ದಕ್ಕೂ ನೆತ್ತಿಯ ಮೇಲೆ ಜಾಗವಿಲ್ಲದಷ್ಟು ಎಂಪಿ ಎಂಎಲ್ಎಗಳ ಕ್ವಾರ್ಟರ್ಸ್ ಆಗ್ತಿತ್ತು, ಅಲ್ಲಿ ರೆಸಾರ್ಟ್ಸ್ ಆಗ್ತಿತ್ತು, ಎಲ್ಲರೂ ಇಷ್ಟ ಬಂದಂಗೆ ಐಷಾರಾಮಿ ಮಾಡಿಕೊಂಡು ಧರ್ಮ ಅಧರ್ಮ ದರ್ಶನಗಳು ಅಲ್ಲಿ ಎಲ್ಲಾರ್ಗೂ ಒಂದೇ, ಧರ್ಮನೂ ಇಲ್ಲ ಅಧರ್ಮನೂ ಇಲ್ಲ, ಎಲ್ಲರೂ ಒಂದೇ ದರ್ಶನ ಅಲ್ಲಿ. ಇಲ್ಲಿ ಕೈಲಾಸದಲ್ಲಿ ಎಲ್ಲರೂ ಮಹಲ್ಗಳು ಕಟ್ಕೊಂಡ್ಬಿಡೋರು, ನಮ್ಗೆ ದಿನ ಎದುರೆ ಕೈಲಾಸದ ವ್ಯೂ ಬರಬೇಕು ಅಂತ ಕರಪ್ಷನ್ ಮಾಡಿರೋ ದುಡ್ಡಲ್ಲಿ. ಅದಕ್ಕೆ ಶಿವ ಜನನ ಮೇಲೆ ಈ ಬೇಸರ ಆಗೋಗಿ
ಅಲ್ಲಿ ಎಲ್ಲಿ ತನಗೆ ಸ್ವಾತಂತ್ರ್ಯ ಇದೆಯೋ ಅಲ್ಲಿ ಓದಂಗಾಯ್ತಾ ಇವಾಗ. ಮತ್ತೆ ನಮ್ಮ ದೇಶದಲ್ಲಿ ಎಲ್ಲ ಜನ ಜಾಗೃತರಾಗಿ ಸತ್ಯಸಂಧತೆ ಶುದ್ಧತೆ ಮತ್ತೆ ಜನರಲ್ಲಿ ಈ ಭ್ರಷ್ಟತೆ ಎಲ್ಲ ಹೋದ್ಮೇಲೆ ಮತ್ತೆ ಅದು ನಮಗೆ ಸಿಕ್ಬಿಡುತ್ತೆ. ಯಾವ್ದು ದೇವ್ರಿಗೇನು ಬಾರ್ಡರ್ ಕ್ರಾಸ್ ಮಾಡ್ತಾರೆ ವಾಪಸ್ ಬರ್ತಾರೆ ಎಷ್ಟು, ಇದೆಲ್ಲ ದೇವರ ಆಟ. ನಾವು ಮಾಡಿದ ತಪ್ಪೇ ನಮಗೆ ದೇವರು ದೂರ ಆಗೋ ಕಾರಣ. ಇದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಯಾಕೆ ಹಿಂಗಾಯ್ತು, ನಮ್ಮಲ್ಲಿ ಒಗ್ಗಟ್ಟು ಮುರಿದಿದ್ದಕ್ಕಲ್ವಾ ವಿದೇಶಿಯರು ನಮ್ಮ ಮೇಲೆ ಬಂದಿದ್ದು, ನಮಗಿರೋ ಪಾಪ್ಯುಲೇಷನ್ ಶಕ್ತಿಗೆ ಯುದ್ಧ ಸಾಮಗ್ರಿಗಳಿಗೆ ಸ್ವಂತ ಜಯಚಂದ್ರ ಮತ್ತೆ ಪೃಥ್ವಿರಾಜ, ಜಯಚಂದ್ರನ ಮಗಳನ್ನ ಪೃಥ್ವಿರಾಜ ಮದುವೆ ಆಗಿದ್ದ. ಮಗಳು ಕೊಟ್ಟ ಅಳಿಯನ ಮೇಲೆ ದ್ವೇಷ ಅವನಿಗೆ ಹೊಟ್ಟೆ ಉರಿ. ನೋಡು, ಮಗಳನ್ನ ಮದುವೆ ಆಗಿದಾನೆ ಪೃಥ್ವಿರಾಜ, ಇವರಿಬ್ಬರ ಜಗಳವನ್ನ ಗೋರಿ ಯೂಸ್ ಮಾಡ್ಕೊಂಡ. ನಮ್ಮ ದೇಶಕ್ಕೆ ವಿದೇಶಿಯರು ಬರೋ ಕಾರಣ ಆಯ್ತು. ಹೀಗೆ ಪ್ರತಿ ರಾಜ್ಯವನ್ನ ಡಿವೈಡ್ ಅಂಡ್ ರೂಲ್ ತರ ಅವರು 300-400 ಜನ ಬಂದು 30 ಕೋಟಿ ಜನರನ್ನ ಆಳಿದ್ರು. ಅರ್ಥ ಆಯ್ತಾ? ಅಸಹ್ಯ ಆಗಬಾರದು. ದೇವರ ಹೆಸರಲ್ಲಿ ಭಿಕ್ಷೆ ಬೇಡಬಾರದು. ದೇವ್ರ ಹೇಳ್ತಾರ ನಾನೇ ಭಿಕ್ಷೆ ಹಾಕೋಣ. ನಾ ಏಯ್ ನಿನ್ನ ಬಗ್ಗೆ ಮಾತಾಡಲಿ, ಎಲ್ಲ ನಿಂದೊಳ್ಳೆ ತಲೆನೋವಾಯ್ತಲ್ಲ. ನೀನೇನು ಹೇಳ್ಬೇಡ, ಫಸ್ಟ್ ಸಾಲ ತೀರ್ಸ್ಕೊ. ಸಾಲ ಇಲ್ಲದವ್ರೆ ಅವ್ರ ಫೋನ್ ಮಾಡ್ಬೇಕು ಅಂತ ಹೇಳಿಲ್ಲ ನಿನ್ಗೆ? ಅದು ಸರಿ ಗುರುವೆ, ನಾನು ಹೇಳೋದು ಸ್ವಲ್ಪ ಕೇಳಿ. ಹೋಗಲೇ, ಸಾಲ ಇದೆ ಅದ್ ಮಾತು ಬೇರೆ. ನಾವೊಂದು ನಂದೊಂದು ವಿಚಾರವನ್ನು ಹೇಳ್ತೇನೆ. ನನಗೆ ಇಷ್ಟ ಇಲ್ವೋ ನೀನ್ ಸಾಲ ತೀರಿಸೋವರೆಗೂ ನಾನು ಆ ಲಿಂಗವನ್ನ ಹಣ ಖರ್ಚು ಮಾಡಿ ನಿಲ್ಲೋದಿಲ್ಲ, ಮತ್ತೊಬ್ಬರ ಹತ್ರ ಚಂದ ಎಬ್ಸೋದಿಲ್ಲ. ಅದು ಬೇಡ ಇವಾಗ. ಏ ನಿನ್ಗೆ ಹೇಳೋ ಯೋಗ್ಯತೆನೇ ಇಲ್ಲ. ನಿನ್ಗೆ 80 ಲಕ್ಷ ಸಾಲ ಇದೆ, ತೀರಿಸು. ತೀರಿಸ್ಬಿಟ್ಟು ನಿನ್ನ ಯೋಗ್ಯತೆ ನಿರೂಪಣೆ ಮಾಡು, ಮತ್ತೆ ನಾನು ನಿನಗೆ ತಲೆ ಬಾಗ್ತೀನಿ, ನಿನ್ ಪಾದ ಮುಟ್ತೀನಿ. ಹೀರೋ ತರ ಮಾತಾಡು, ಹೇಡಿ ತರ ಮಾತಾಡ್ಬೇಡ. ಒಂದ್ 3.5 ಕೋಟಿ ಆಸ್ತಿನೂ ಇದೆ ನಂದು. ಯಾವನಿಗೆ ಬೇಕೋ ನಿನ್ ಆಸ್ತಿ? ಸಾಲ ಇಲ್ಲದೆ ಬದುಕೋ ನಿಜವಾದ ಹೀರೋ ಕಣ. ಆಸ್ತಿ ಇಲ್ದಿದ್ರು ಪರವಾಗಿಲ್ಲ, ಸಾಲವಿಲ್ಲದೆ ಬದುಕು ತೋರಿಸೋ ನೀನು. ನಾನು ಹುಟ್ಟುವಾಗೆ ಸ್ವಾಮಿ 17 ಲಕ್ಷ ರೂಪಾಯಿ ಸಾಲ, 1 ಲಕ್ಷ ರೂಪಾಯಿ ಇನ್ಕಮ್. ಏಯ್ ನನ್ ತಂದೆ ನನ್ ಕೊಟ್ಟಿರೋದು. ಏನಾದ್ರೂ ಆಗ್ಲಿ ನನಗೆ ಇವೆಲ್ಲ ಮಾತಾಡ್ಬೇಡ. ನಾನೀಗ ಅದನ್ನ ಕತ್ತರಿಸ್ಕೊಂಡ್ಬಂದಿದ್ದೇನೆ. ಈಗ ಒಂದು ಅವನಿಗೆ ಬೇಕು ಮುದ್ದೆ ಮಾತಾಡ್ತೀನಿ. ಅಷ್ಟು ಯೋಗ್ಯತೆ ಇದ್ರೆ ಸಾಲ ತೀರಿಸಿ ಮಾತಾಡ. ನೀನು ಫೋನ್ ಮಾಡಿ ಸಾಲ ತೀರಿಸಿದ್ರು ನಾನು ಆ ಲಿಂಗವನ್ನು ಸ್ಥಾಪನೆ ಮಾಡ್ತೇನೆ. ಆಮೇಲೆ ಮಾತಾಡ ಅದ್ರ ಬಗ್ಗೆ. ಅಲ್ಲಿವರೆಗೂ ಲಿಂಗದ ಬಗ್ಗೆ ಮಾತಾಡಕ್ ಹೋಗ್ಬೇಡ. ನೀನು ದೇವ್ರಿಗೆ ಇಷ್ಟ ಆಗಲ್ವೋ? ನಿನ್ ಪಕ್ಕ ನಿನ್ ಮಗ ಪಕ್ಕದ ಮನೇಲಿ ಹೋಗಿ ಅನ್ನ ಬೇಡ್ತಾ ಇದ್ರೆ ನಿನ್ಗೆ ಇಷ್ಟ ಆಗತ್ತೇನಾ? ಹಂಗೆ ನಿನ್ ದೇವ್ರ ಮಗ ಇನ್ನೊಬ್ಬರ ಹಣದಲ್ಲಿ ಬದುಕಿದ್ರೆ ಇಷ್ಟಪಡಲ್ಲ ದೇವ್ರು. ಸರಿ, ಓಕೆ. ನಾ ಇನ್ನೊಂದು ವಿಚಾರ ಕೇಳ. ಪವಿತ್ರ ಉಂಗುರ ಧರಿಸಬಹುದ ನಾನು? ತಂದೆ ತಾಯಿಯರಿಬ್ರು ಶಿವನ ಪಾದ ಸೇರಿದ ಮೇಲೆ ಧರಿಸಬಹುದು. ಅಲ್ಲ, ನೀವು ತೋರಿಸಿದ್ದು, ನೀವು ವಿಡಿಯೋ ಹಾಕಿದ್ರಲ್ಲ ಅದನ್ನ. ರೇ ಬಿಡ, ನನ್ನ ಹಿಂದೆ ಬೀಳ್ಬೇಡ್ರಿ. ಎಲ್ಲ ಒಳ್ಳೇದಾಯ್ತಲ್ಲಪ್ಪ ಇದು. ಫಸ್ಟ್ ಅದ್ರ ಮೇಲೆ ನಮಸ್ಕಾರ ಗುರುವೆ. ನಾನು ಕೇಳಿದ್ದ ನನ್ನ ವಿಚಾರಕ್ಕೆ ಇದು ಮಾಡಿಕೊಟ್ರಿ. ಈಗ ಕೇಳು, ಕಾಶಿ ವಿಶ್ವನಾಥ ಮಂದಿರ 12 ಲಕ್ಷ ವರ್ಷಗಳಿಂದ ಅಲ್ಲಿರೋದು ನಿಜ. ಅದನ್ನ ಔರಂಗಜೇಬ ಕೆಡವಿದ್ದು ನಿಜ. ಅಂದು ಉಳಿಸಿಕೊಳ್ಳದವರು ಕೂಡ ಇವತ್ತು ಇಲ್ಲ, ಅಂದು ಹೊಡೆದುರುಳಿಸಿದವರು ಇಂದು ಇಲ್ಲ ಇಲ್ಲಿ. ಆದ್ರಿಂದ ಯಾವುದೇ ಅನ್ಯೋನ್ಯತೆಗೆ ತೊಂದರೆ ಆಗದೆ ಅಲ್ಲಿ ಮತ್ತೆ ಶಿವಾಲಯ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಮತ್ತೆ ಅದು ಶಿವಾಲಯ ಅಲ್ಲ, ಅದು ಮಸೀದಿ ಅಂತ ವಾದ ಮಾಡೋದು ತಪ್ಪಾಗ್ಬಿಡುತ್ತೆ. ಎಲ್ಲಾ ಮತೀಯರು ಒಳ್ಳೆ ಮನಸ್ಸಿನಿಂದ ಸತ್ಯನ ಒಪ್ಕೊಂಡು ಹಿರಿಯರು ಗೊತ್ತಿಲ್ಲದೆ ಮಾಡಿದ್ರ ಗೊತ್ತಿದ್ದ ಮಾಡಿದ್ರ ಆಗಿದೆ ಅನಾಹುತ, ಅದನ್ನ ಸರಿಪಡಿಸಿಕೊಳ್ಳೋದು. ಇಲ್ಲಿ ಜನಗಳು ಊಟಕ್ ಪರದಾಡ್ತಾ ಇದ್ರೆ ಅದು ನಮ್ದು ಅಲ್ಲಿ ಎಲ್ಲ ಈ ಪೂರ ಧ್ವಂಸವಾಗಿರೋ ದೇವಸ್ಥಾನದ ಕುರುಹುಗಳಿದೆ, ಹೋಗಿ ನೋಡೋದಿಲ್ಲ. ಸುಮ್ನೆ ಜಗಳ ಜಗಳ ಮಾಡೋದಕ್ಕೆ ಒಂದು ಸತ್ಯ ಇರಬೇಕು. ಸತ್ಯ ಅಂದ್ರೆ ಏನ್ ಗೊತ್ತಾ? ಅದು ನಿಜವಾಗ್ಲೂ ಸುಳ್ಳಲ್ಲ, ಅದು ನಿಜವಾಗ್ಲೂ ಜ್ಞಾನವಾಪಿ ದೇಗುಲವಾಗಿತ್ತು. ಆವತ್ತಿನ
ಇಬ್ಬರ ಅಜ್ಞಾನದಿಂದಲೂ ಅದು ಕಳ್ಕೊಳ್ಬೇಕಾಯ್ತು. ಇವಾಗ ನಿನ್ನ ಆಸ್ತಿ ನೀನ್ ಕಳ್ಕೊಂಡೆ ಅಂದ್ರೆ ಅದು ಅಜ್ಞಾನ, ಅದು ಇನ್ನೊಬ್ಬ ದರೋಡೆ ಮಾಡ್ದ ಅಂದ್ರೆ ಅವಂದು ತಪ್ಪು. ಹೀಗಿರುವಾಗ ಆಗಿನವ್ರು ಇಬ್ರು ಇಲ್ಲ, ಹೊಡೆದಾಕ್ದವ್ರು ಇಲ್ಲ, ಕಳೆದ್ಕೊಂಡವ್ರು ಇಲ್ಲ. ಇವಾಗ ಸತ್ಯನ ಒಪ್ಕೋಬೇಕು. ಸುಮ್ಮನೆ ದೇಶನ ಮುಂದುವರಿಸೋದು ಬಿಟ್ಬಿಟ್ಟು ಇವಾಗ ಅಲ್ಲಿ ಮತ್ತೆ ಒಪ್ಕೊಂಡು ಅಲ್ಲಿ ಸತ್ಯನ ಒಪ್ಕೊಂಡು ಅಲ್ಲಿ ದೇವಸ್ಥಾನ ಆದ್ರೆ ದೇವಸ್ಥಾನ ಆಗ್ಲಿ, ಅಲ್ಲಿ ನಂಬಿಕೆಗಳ ಮೇಲೆ ನಿಂತಿದೆ ಆ ದೇವಸ್ಥಾನ. ಹೀಗೆ ಜನಗಳಿಗೆಲ್ಲ ಒಂದು ಮೆಸೇಜ್ ಏನಂದ್ರೆ, ಧರ್ಮಾಧರ್ಮಗಳ ನಡುವೆ ದ್ವೇಷ ಕಾರೋದು ಬಿಟ್ಬಿಟ್ಟು ಸತ್ಯನ ಒಪ್ಕೊಂಡು ಯಾವುದೇ ಸತ್ಯ ಅವ್ರ ಧರ್ಮನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತಿಲ್ಲ ಇವಾಗ. ಯಾಕಂದ್ರೆ ನೆಸೆಸಿಟಿನೇ ಇಲ್ಲ, ಅವ್ರ ಧರ್ಮದ ಪ್ರಕಾರ ಹೋದ್ರೆ ಯಾವ ಧರ್ಮನೂ ಕೆಟ್ಟದ್ದು ಹೇಳದೇ ಇಲ್ಲ. ಆದ್ರೆ ಸುಮ್ ಸುಮ್ನೆ ಕೆದಕ್ಬಾರ್ದು. ಕೆಲವರು ಎಲ್ಲರೂ ನೀನ್ ಇಲ್ಲಿ ನಿಮ್ಮೂರು ಮಂದಿರದ ಬಗ್ಗೆ ಮಾತಾಡ್ತಿದ್ಯಾ, ಜಗತ್ತಿಗೆ ಒಂದು ಬೆಳಕು ಕೊಟ್ಟಂತ ಕಾಶಿ ಮಂದಿರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದು ನಿಜವಾದ ಒರಿಜಿನಲ್ ಶಿವಲಿಂಗ ಇದ್ದಂತ ಜಾಗ ಅದು, ಕ್ಷೇತ್ರ ಕಾಶಿ ಕ್ಷೇತ್ರ, ಪವಿತ್ರ ಕ್ಷೇತ್ರ ಅದು ಕಾಶಿ ವಾರಣಾಸಿ. ಅದನ್ನ ಈ ಓವೈಸಿ ಅಂತವ್ರು, ಅವ್ರಿಗೇನು ಪಿತ್ರಾರ್ಜಿತ ಆಸ್ತಿ ಬೇಕಾದಷ್ಟಿದೆ, ಸುಮ್ನೆ ಜನಗಳ ಮನಸ್ಸುಗಳನ್ನ ಕೆಡವಿ ಅದು ಇದು ಸುಳ್ಳು ಅಂತ ಹೇಳಿ. ಇತ್ತೀಚೆಗೆ ಯಾವುದೋ ಒಂದು ಹೆಣ್ಮಗು ಅದು ಓಕೆ, ಅನೇಕ ವಿಚಾರದಲ್ಲಿ ಮಾತಾಡತ್ತೆ ಮಾತಾಡ್ಲಿ, ಆದ್ರೆ ಅದು ಸತ್ಯವಾಗ್ಲೂ ಅದು ದೇಗುಲ, ಅದು ಮಸ್ಜಿದ್ ಆಗಿದೆ, ಬೇರೆಯವರು ಬಳಸ್ತಾನೂ ಇಲ್ಲ, ಸತ್ಯ ದೇಗುಲ ಅನ್ನೋದನ್ನ ಒಪ್ಕೋಬೇಕು. ಇಲ್ಲ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ನೋಡ್ಲಿ, ಸುಮ್ಮನೆ ವಾದಕ್ಕೆ ಕುತ್ಕೋಬಾರ್ದು. ಆಗಿರೋ ಕಾಣುವ ರೀತಿಯಲ್ಲೇ ಇದೆ ಅದು, ಹಿಸ್ಟ್ರಿಲಿ ಸಾಮಾನ್ಯರಿಗೆ ನೋಡಿದಾಗ ಗೊತ್ತಾಗ್ತದೆ, ವಿಶೇಷ ತಜ್ಞರು ಬೇಕಾಗಿಲ್ಲ. ಮತ್ತೆ ಅಲ್ಲಿ ಒಂದು ವೇಳೆ ಮಸೀದಿ ಇದ್ದು ಅದನ್ನು ಹೊಡೆದು ದೇಗುಲ ಮಾಡಿದಿದ್ರು ಅಹೋರಾತ್ರ ಇವತ್ತು ಖಂಡಿತವಾಗ್ಲೂ ಹೇಳ್ತಿದ್ದೆ ಇಲ್ಲ ಇಲ್ಲ ಅಲ್ಲಿ ಮಸೀದಿ ಇತ್ತು ಅಂತ, ಅದು ಮಸೀದಿ ಆಗ್ಬೇಕು ಅಂತ. ತಪ್ಪು ತಪ್ಪೆ ಅದು, ಯಾರು ಮಾಡಿದ್ರು ತಪ್ಪೆ. ಅಹೋರಾತ್ರ ಅವರ ಧರ್ಮದಲ್ಲಿ ಹುಟ್ಟಿದ್ರು, ಇದು ತಪ್ಪು ಅಂತ ಒಪ್ಕೋತಿದ್ದ. ಆದ್ರಿಂದ ಇವತ್ತು ವಿಶ್ವಮಾನವನಾಗೋಕ್ ಹೊರಟಿದೀವಿ ನಾವು. ಬೇರೆಯವ್ರ ಭಾವನೆಗಳಿಗೆ ತೊಂದರೆ ಆಗ್ಬಾರ್ದು, ಜಗಳಗಳಾಗ್ಬಾರ್ದು, ಇದನ್ನ ತಿಳ್ಕೋಬೇಕು. ಓಕೆ ಓಕೆ, ತುಂಬಾ ತುಂಬಾ ಧನ್ಯವಾದಗಳು, ನನಗ ಸರಿಯಾದ ಮಾಹಿತಿ ಕೊಟ್ರಿ. ನನಗೆ ಇನ್ನೊಂದು ವಿಷಯ ಕಾಡ್ತಾ ಇದೆ, ಈಗ ಆ ಲಿಂಗವನ್ನ ಆ ರೀತಿಯಲ್ಲಿ ಇರೋದ್ರಿಂದ ನನ್ನ ಭೂಮಿಗೆ ಏನೋ ತೊಂದರೆ ಇಲ್ವೋ, ತೊಂದರೆ ಆಗ್ತದೆ. ಜ್ಞಾನದ ಮಾತಾಡ್ತಾರೆ, ಶಿವಲಿಂಗ ಹೆಂಗಿರ್ಬೇಕು ಅಂದ್ರೆ ಹಂಗೆ, ನಿನಗೊಂದು ಅಂಗವಿಕಲ ಮಗು ಹುಟ್ಟುತ್ತೆ ಅಂತ ಇಟ್ಕೋ, ಅದು ಬಿಸಾಡ್ತೀಯನ? ಇಲ್ಲ, ಶಿವಲಿಂಗಾನೆ ಮುರಿದಿದೆ, ಏನೋ ಕಾರಣ ಇರ್ಬೇಕು, ಅದಕ್ಕೆ ಇಷ್ಟ ಆಗಿದೆ ಹಂಗೆ, ಅದನ್ನ ಹಂಗೆ ಪೂಜೆ ಮಾಡೋ. ಟೈಮ್ ಬಂದಾಗ ನೀನ್ ಸಾಲವಿಲ್ಲದವನಾದಾಗ ಮತ್ತೆ ದೇವರನ್ನ ಪರ್ಮಿಷನ್ ಕೇಳಿ ಪುನಃ ಪೂಜೆ ಮಾಡ್ಕೊಂಡ್ಬರ್ಬಹುದು. ಏನೂ ಆಗಲ್ಲ, ಯಾವನ ಭಿನ್ನ ಆಗೋದು ವಿಗ್ರಹ ಚೇಂಜ್ ಮಾಡ, ಏ ಕೇಳಲಿ, ಭಿನ್ನ ಆಗೋದು ವಿಗ್ರಹ ಚೇಂಜ್ ಮಾಡೋದು ಇವೆಲ್ಲ ವೇದಗಳನ್ನ ಬಿಟ್ಟು ಆಗಮದಲ್ಲಿ ಬಂದಿದೆ. ಆದ್ರೆ ವೇದಗಳಲ್ಲಿ ಇದ್ರ ಬಗ್ಗೆ ಬರದೇ ಇಲ್ಲ. ವೇದಗಳು ಓದಿದ್ರೆ ಮನುಷ್ಯ ಜ್ಞಾನೋದಯ ಆಗತ್ತೆ, ತಪ್ಪೇ ಮಾತಾಡೋದಿಲ್ಲ ಮನುಷ್ಯ. ಬಿಡ, ಇವಾಗ ಒಂದು ಕೈ ಇಲ್ದೆ ಇರೋ ಮಗು ಹುಟ್ಟತ್ತೆ, ಅದಕ್ಕೆ ಜೀವ ಇರಲ್ವೇನಾ? ಮತ್ತೆ ರೂಪನೇನೇನು ಇಂಪಾರ್ಟೆಂಟ್? ಲಿಂಗ ಅನ್ನೋದಕ್ಕೆ ಎಷ್ಟೋ ಕಡೆ ಗುಂಡ್ಕಲ್ಗೆ ಪೂಜೆ ಮಾಡ್ತಾರೋ. ಬಿಡು, ಆಯ್ತು, ಧನ್ಯವಾದ. ನಮಸ್ಕಾರ. ನಮಸ್ಕಾರ.